ಒಂದು ಕಡೆ ಲಾಲ್ ಸಿಂಗ್ ಚಡ್ಡ ಅವರು ಪೋಸ್ಟ್ಪೋನ್ ಮಾಡ್ತಾರೆ ಪೋಸ್ಟ್ಪೋನ್ ಆಗ್ತಿದ್ದಂಗೆ ಈ ಸೈಡ್ ಜರ್ಸಿ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನಾವು ಏಪ್ರಿಲ್ ಫೋರ್ಟೀನ್ತ್ ಬರ್ತಿದ್ದೀವಿ ಅಂತ ನಾನು ಈ ಒಂದು ಜರ್ಸಿ ಅನ್ನೋ ಮೂವಿನ ಆಲ್ರೆಡಿ ತೆಲುಗುನಲ್ಲಿ ನೋಡಿದ್ದೀನಿ ಸೊ ಕ್ಲಿಯರ್ಲಿ ಇಟ್ಸ್ ಅ ರೀಮೇಕ್ ಶಾಹಿದ್ ಕಪೂರ್ ಅವರು ಸ್ಟಾರ್ ಮಾಡ್ತಿರೋದು ಜರ್ಸಿ ಅನ್ನೋ ಒಂದು ಸಿನಿಮಾದಲ್ಲಿ ಇದಕ್ಕೆ ಮುಂಚೆ ಆ ಜರ್ಸಿನಲ್ಲಿ ತೆಲುಗು ಜರ್ಸಿನಲ್ಲಿ ಅವ್ರು ಕಾಣಿಸ್ಕೊಂಡಿದ್ರು ಆ್ಯಂಡ್ ನಮ್ಮ ಶ್ರದ್ಧಾ ಶ್ರೀನಾಥ್ ಅವರು ಕಾಣಿಸ್ಕೊಂಡಿದ್ರು ಫೀಮೇಲ್ ಲೀಡ್ನಲ್ಲಿ ಸೊ ಇದ್ರೆಲ್ಲರ ಮಧ್ಯೆ ಅಗೈನ್ ಇಲ್ಲಿ ಮತ್ತೆ ಚೀಪ್ ಗಿಮಿಕ್ಸ್ ಆಗಬಾರ್ದು ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ನ ಹಿಂದಿನ ವೀಡಿಯೋದಲ್ಲಿ ಹೇಳ್ದಾಗೆ ಪ್ರಮೋಷನ್ಸು ಗಿಮಿಕ್ಸು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಒಂದು ಕೆ ಜಿ ಎಫ್ ಚಾಪ್ಟರ್ ಟು ಅನ್ನೋ ಟೆಂಪ್ಲೇಟ್ನ ಯೂಸ್ ಮಾಡಿ ಅದನ್ನು ಅವರ ಒಂದು ಸಿನಿಮಾನ ಪ್ರಮೋಟ್ ಮಾಡ್ಕೊಳ್ತಾ ಇದ್ದಾರೆ ನನಗೆ ಅದೊಂದು ಚೂರು ಇಷ್ಟ ಆಗ್ತಿಲ್ಲ ಹೆಲ್ತಿ ಅನ್ನಿಸ್ತಿಲ್ಲ ಅದೇ ರೀತಿ ಇಲ್ಲಿ ಒಂದು ವಿಷಯಕ್ಕೆ ಬಂದಾಗ ನನ್ನ ಸೋರ್ಸ್ ಪ್ರಕಾರ ಪ್ರಣವ್ ಮೇಜರ್ ಸೋರ್ಸ್ ನನಗೆ ಈ ಯೂಟ್ಯೂಬ್ ನಡೆಸೋದ್ರಲ್ಲಿ ಸೊ ಅವರು ಒಂದು ಕ್ರೆಡಿಟ್ ಹೋಗಲೇಬೇಕು ಸೊ ಅವ್ರು ಹೇಳೋ ಪ್ರಕಾರ ಅಲ್ಲು ಅರವಿಂದ ಪ್ರೊಡ್ಯೂಸರ್ ಆಫ್ ಜರ್ಸಿ ಸೊ ಅಲ್ಲು ಅರವಿಂದ್ ಯಾರಪ್ಪ ಅಂದರೆ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರ್ಜುನ್ ಪಾಪ್ಯುಲರ್ ಆ್ಯಕ್ಟರ್ ಪುಷ್ಪ ಸೊ ಇಲ್ಲಿ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಯಾಕಂದರೆ ಪುಷ್ಪ ಅಂತ ಒಂದು ಮ್ಯಾಸ್ ಮೂವಿ ಬಂದಾಗ ನಾವು ಇಲ್ಲಿ ಯಾವುದೇ ರೀತಿಯಾದ ಪ್ಯಾರ್ಲಲ್ ರಿಲೀಸಸ್ ಮಾಡೋಕ್ಕೆ ಹೋಗಿರಲಿಲ್ಲ ಆ್ಯಂಡ್ ಅಫ್ಕೋರ್ಸ್ ಸಪೋರ್ಟ್ ಮಾಡಿದ್ವಿ ಪುಷ್ಪ ಕನ್ನಡದಲ್ಲಿ ಬಂದಾಗ ಸೊ ಆ ಥರ ಇರಬೇಕಾರೆ ಅಲ್ಲೂ ಅರವಿಂದ್ ಸರ್ ಈ ಒಂದು ಡಿಸಿಷನ್ ತೊಗೊಂಡಾಗ ಎಸ್ಪೆಷಲಿ ಅವರು ಸೌತ್ ಅವರಾಗಿ ಸೌತ್ ಸಿನಿಮಾನ ಒಂದು ಫುಲ್ ಫ್ಲೆಡ್ಜಾಗಿ ರಿಲೀಸ್ ಮಾಡ್ಬೇಕಾರೆ ನಾವು ಕೆ ಜಿ ಎಫ್ ಚಾಪ್ಟರ್ ಟೂನ ಅವರು ಅಡ್ಡ ಬರೋದು ಯಾವ ರೀತಿಯಾದ ಸರಿಯಾದ ಡಿಸಿಷನ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವ್ರಿಗೂ ಕೂಡ ಒಂದು ಚೂರು ಕರ್ಣ ಇರಬೇಕು ಲೈಕ್ ವಿ ಹ್ಯಾವ್ ಅ ಗುಡ್ ಬಾಂಡೇಜ್ ಇಲ್ಲಿ ಆಗಿರಲಿ ಬೇರೆ ಸ್ಟೇಟ್ ಆಗಿರಲಿ ಎಸ್ಪೆಷಲಿ ಸೌತ್ ಅಂತ ಬಂದಾಗ ಒಂದು ಒಳ್ಳೆ ಬಾಂಡ್ ಇದೆ ಅಫ್ಕೋರ್ಸ್ ಈಗಲೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನು ಅಂದರೆ ಸಂವೇರ್ ಇಟ್ ವಾಸ್ ನಾಟ್ ನೆಸಸರಿ ಎಸ್ಪೆಷಲಿ ಅದು ಒಂದು ರೀಮೇಕ್ ಮೂವಿಯಾಗಿ ಆಲ್ರೆಡಿ ಎಷ್ಟೋ ಜನ ನೋಡ್ಬಿಟ್ಟಿದ್ದಾರೆ ಓ ಟಿ ಟಿಲಿ ಕೂಡ ನೋಡ್ಬಿಟ್ಟಿದ್ದಾರೆ ನಾನು ಕೂಡ ಓ ಟಿ ಟಿಲೇ ನೋಡಿದ್ದು ಆ ಒಂದು ಸಿನಿಮಾನ ಅಷ್ಟೆಲ್ಲ ಇರಬೇಕಾರೆ ಈ ಒಂದು ಪ್ಯಾಲಲ್ಲಿ ರಿಲೀಸ್ ಬೇಕಾಗಿತ್ತೆ ಎಸ್ಪೆಷಲಿ ಇವತ್ತಿನ ದಿವಸನೇ ಅದು ನಮ್ಮ ಲಾಲ್ ಸಿಂಗ್ ಚಡ್ಡಾ ಅವರು ಪೋಸ್ಟ್ಪೋನ್ ಮಾಡಿದ ತಕ್ಷಣ ಈ ನೆಕ್ಸ್ಟ್ ಮೂಮೆಂಟೇ ಆಲ್ಮೋಸ್ಟು ಇವ್ರು ಅನೌನ್ಸ್ ಮಾಡಿದ್ದಾರೆ ಸೊ ನನಗೆ ಯಾಕೋ ಈ ಥರದ್ದು ಒಂದು ಬೆಳವಣಿಗೆ ಒಂದು ರೀತಿ ಇಷ್ಟ ಆಗಲಿಲ್ಲ ಅಫ್ಕೋರ್ಸ್ ಹೆಲ್ತಿ ಕಾಂಪಿಟೇಷನ್ ಎಲ್ಲ ಇದೆ ಎಂಡ್ ಆಫ್ ದ ಡೇ ನೀವು ಸಿನಿಮಾ ರಿಲೀಸ್ಗೆ ಹರ್ತ ಹತ್ರ ಇದ್ದೆ ಅಂದಾಗ ನೀವು ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ನಿಮಗೂ ಲಾಲ್ ಸಿಂಗ್ ಚಡ್ಡಾ ಟೀಮ್ಗೂ ಏನು ವ್ಯತ್ಯಾಸ ಇರಲ್ಲ ಯು ಲೂಸ್ ಆಲ್ ಮೈ ರೆಸ್ಪೆಕ್ಟ್ ಅಂತ ಹೇಳ್ತೀನಿ ಸೊ ಅಫ್ಕೋರ್ಸ್ ನನ್ನ ರೆಸ್ಪೆಕ್ಟ್ ಕಳ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅಷ್ಟು ಕೋಟಿ ಅಂದರೆ ಜನ ಇದ್ದಾರೆ ಅವ್ರ ರೆಸ್ಪೆಕ್ಟ್ ಕಳ್ಕೊಬೇಡಿ ನೀವು ಒಂದು ಕಡೆ ನನಗಿಲ್ಲಿ ಖುಷಿನೂ ಆಗಿತ್ತು ಅಫ್ಕೋರ್ಸ್ ಇವಾಗ ಕೆ ಜಿ ಎಫ್ ಚಾಪ್ಟರ್ ಟು ಒಂದು ಕ್ಲೀನ್ ಸ್ವೀಪ್ ಮಾಡುತ್ತೆ ತೌಸಂಡ್ ಕ್ರೋರ್ ಕ್ಲಬ್ಬಿಗೆ ಸೇರುತ್ತೆ ಅಂತ ಈಗಲೂ ಏನು ಪ್ರಾಬ್ಲಮ್ ಇಲ್ಲ ತೌಸಂಡ್ ಕ್ರೋರ್ಸ್ ಕ್ಲಬ್ಬಿಗೆ ಸೇರು ಸೇರುತ್ತೆ ಅಫ್ಕೋರ್ಸ್ ಇಲ್ಲೊಂದು ಈ ಒಂದು ಅಕ್ಕಿಲಿ ಹುಳ ಸಿಕ್ಕಿದೆ ಅಂತ ಹೇಳ್ತಾರಲ್ಲ ಆ ಥರ ಆಗ್ಬಿಟ್ಟಿದೆ ಒಂದು ಒಂದು ಆಫ್ ಅಫ್ಕೋರ್ಸ್ ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳ್ತೀನಿ ಬಟ್ ಅಗೇನ್ ನೀವು ಅದು ಪೋಸ್ಟ್ಪೋನ್ ಮಾಡಿದ್ರೆ ಅದಕ್ಕೆ ಅರ್ಥನೇ ಇರಲ್ಲ ಸೊ ಡಿಸ್ಟ್ರಿಬ್ಯೂಷನ್ ವಯಸ್ಸು ಅವ್ರು ಥಿಂಕ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಒಂದು ತಲೆಯಲ್ಲಿ ಅವ್ರಿಗೆ ಅಫ್ಕೋರ್ಸ್ ರೀಮೇಕು ವರ್ಕಿಂಗ್ ಕಂಟೆಂಟ್ ಅಂತ ಗೊತ್ತಿರುತ್ತೆ ಬಟ್ ಇಲ್ಲೊಂದು ಮ್ಯಾಸಿವ್ ಮೂವಿ ಬರಬೇಕಾದ್ರೆ ಒಂದು ಫ್ರೆಶ್ ಕಂಟೆಂಟ್ ಇರಬೇಕಾರೆ ಹಿಂದೆ ಮುಂದೆ ನೋಡೇ ನೋಡ್ತಾರೆ ಶಾಹಿದ್ ಕಪೂರ್ ಫಿಲಮ್ ಆಗಿದ್ದರೂ ಸಹ ಹಿಂದೆ ಮುಂದೆ ನೋಡೇ ನೋಡ್ತಾರೆ ಅಫ್ಕೋರ್ಸ್ ಸೌತಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ಲಾಜಿಕಲ್ಲಾಗಿ ಯೋಚನೆ ಮಾಡಿ ಯಾಕಂದರೆ ತೆಲುಗುನಲ್ಲಿ ಆಲ್ರೆಡಿ ಜರ್ಸಿ ಅನ್ನೋದು ಬಂದು ಹೋಗಿದೆ ಸೊ ತೆಲುಗುನಲ್ಲಿ ಹಿಂದಿನಲ್ಲಿ ನೀವು ಹಾಕ್ತೀರಾ ಅಂದರೆ ಡೆಫಿನೆಟ್ಲಿ ತುಂಬ ಕಷ್ಟ ಇದೆ ಅದನ್ನು ಓಡಿಸೋದು ಆ್ಯಂಡ್ ತಮಿಳಲ್ಲೂ ಕೂಡ ಸೌತಲ್ಲೇ ಎಸ್ಪೆಷಲಿ ಎಲ್ಲರೂ ಹೆಚ್ಚು ಕಮ್ಮಿ ನೋಡ್ಬಿಟ್ಟಿದ್ದಾರೆ ಮಲಯಾಳಮಲ್ಲೂ ನೋಡೋಕ್ಕೂ ಅಲ್ಲ ಸೊ ನಿಮ್ಗೇನಿದ್ರು ಹೋಲ್ಡು ನಾರ್ತಲ್ಲಿದೆ ಆ ಹೋಲ್ಡು ಹೇಗಿದೆ ಅಂದರೆ ಡಿಫ್ ಡಿಪೆಂಡ್ಸ್ ಅಗೇನ್ ಇವಾಗ ಕೆ ಜಿ ಎಫ್ ಚಾಪ್ಟರ್ ಟು ಒಂದು ಕಡೆ ತೀರಾ ಮ್ಯಾಸಿವ್ ಆಗಿತ್ತು ಅಂದರೆ ನಿಮ್ಮ ಥಿಯೇಟರ್ ರಿಡಕ್ಷನ್ ಸ್ಟಾರ್ಟ್ ಆಗುತ್ತೆ ಅದು ನಿಮ್ಮದೇ ತಪ್ಪಾಗುತ್ತೆ ಸೊ ಅಗೇನ್ ಇಲ್ಲಿ ಮತ್ತೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ಕಾಣಿಸ್ತಿದೆ ಇವರು ಪೋಸ್ಟ್ಪೋನ್ ಮಾಡೋದು ಸೊ ನನಗಿಲ್ಲಿ ಏನು ಆಗ್ತಾ ಇದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಕೆ ಜಿ ಎಫ್ ಚಾಪ್ಟರ್ ಟೂನ ಒಂದು ರೀತಿ ಪ್ರಮೋಷನಲ್ ಗಿಮಿಕ್ ಥರ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಈ ವಿಡಿಯೋನ ಎಂಡ್ ಮಾಡೋಕೆ ಮುಂಚೆ ಒಂದು ವಿಷಯ ಇದೆ ದಯವಿಟ್ಟು ಎಲ್ಲ ಒಂಚೂರು ಪ್ರೆಷರ್ ಹಾಕಿ ಹೊಂಬಾಳೆ ಅವರಿಂದ ಲೈಕ್ ಒಂಚೂರು ಅಪ್ಡೇಟ್ಸ್ ಯಾರು ಬರೋಂಗೆ ಮಾಡಿ ಯಾಕಂದರೆ ಲಿಟ್ರಲಿ ಒಂಥರ ಡ್ರೈ ಸ್ಟೇಟಲ್ಲಿದೆ ಏನೂ ಕೂಡ ಅಪ್ಡೇಟ್ಸ್ಗಳು ಇಲ್ಲ ಕೆ ಜಿ ಆರ್ ಚಾಪ್ಟರ್ ಟು ರಿಲೇಟೆಡು ಆ್ಯಂಡ್ ವಿ ಆರ್ ಅಂಡರ್ ಟೂ ಮಂತ್ಸ್ ಅಂತ ಹೇಳ್ತೀನಿ ಸೊ ಐ ಮೀನ್ ಹೇಳಿ ನೆಸೆಸಿಟಿ ಇಲ್ಲ ಗೊತ್ತು ಪ್ರಮೋಷನ್ಸ್ ದೊಡ್ಡ ಮೂವಿ ಆಲ್ರೆಡಿ ಅಂತ ಬಟ್ ನಾನು ಕೇಳ್ತಿರೋದು ಫ್ಯಾನ್ಸ್ಗೋಸ್ಕರ ನಿಮ್ಮ ಫ್ಯಾನ್ಸ್ ಇದ್ದಾರೆ ಐ ಮೀನ್ ಎಸ್ ಸರ್ ಫ್ಯಾನ್ಸ್ ಎಷ್ಟೊಂದು ಜನ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇಡೀ ಕೆ ಎಫ್ ಐ ಕಾಯ್ತಾ ಇದೆ ಇಡೀ ಇಂಡಿಯಾ ಕಾಯ್ತಾ ಇದೆ ಸೊ ಅವರಿಗೋಸ್ಕರನಾದ್ರೂ ಒಂದು ಚೂರು ಅಪ್ಡೇಟು ನೀವು ಅದು ಪೋಸ್ಟರಲ್ಲಿ ಲಿಟ್ರಲಿ ಹೇಗೆ ಅಂದರೆ ಒಂದು ಅರ್ಧೋಗಿರೋ ನ್ಯೂಸ್ ಪೇಪರ್ ಅಂತಾರಲ್ಲ ಅದು ಕೊಟ್ರೂ ನಾವು ಸಮಾಧಾನ ಮಾಡ್ಕೊಳ್ತೀವಿ ಸೊ ಏನೋ ಒಂದು ರೆಸ್ಯೂಮ್ ಮಾಡಿ ಒಂದು ಮತ್ತೆ ಒಂದು ಪೋಸ್ಟರ್ ಬಿಟ್ಟರು ಬೇಜಾರಾಗಲ್ಲ ಅಟ್ ಲೀಸ್ಟ್ ಅಪ್ಡೇಟ್ ಕೊಟ್ಟ್ರಿ ಅಂತ ಖುಷಿ ಪಡ್ತೀವಿ ಸೊ ಈ ಒಂದು ವಿಷಯನ ಲೈಕ್ ಪ್ರೆಷರೈಸ್ ಮಾಡಿ ಹೊಂಬಾಳೆ ಫಿಲಮ್ಸ್ ಅವ್ರಿಗೆ ಟ್ವೀಟ್ ಮಾಡಿ ನಾನು ಕೂಡ ಎಲ್ಲ ಪ್ರಯತ್ನ ಮಾಡ್ತೀನಿ ಅಫ್ಕೋರ್ಸ್ ನಮ್ಮ ಮಾತು ಕೇಳೋ ಪೊಸಿಷನಲ್ಲಿ ಇರೋಲ್ಲ ಅವರು ನಾವು ಪ್ರೆಷರೈಸ್ ಮಾಡೋಕ್ಕಲ್ಲ ಅವ್ರನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಟ್ಕೊಂಡಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಆಗ್ತಾ ಇದೆ ಏನೂ ಬರ್ತಿಲ್ಲ ಅಂತ ಅವ್ರ ಸೈಡಿಂದ ಸೊ ದಯವಿಟ್ಟು ನಮ್ಮ ಸೈಡಿಂದ ಪ್ರೆಷರ್ ಹಾಕೋಣ ಒಂಬಳೆ ಫಿಲಮ್ಸ್ ಮೇಲೆ ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಇದು ನಿಮ್ಮ ಹೊನೆಸ್ ಕನ್ನಡೀಗ